ಮಗಳೆ ನಮಸ್ಕಾರ, ಚಿಕ್ಕಬಳ್ಳಾಪುರದಿಂದ ನವಮೋಹನ್ ಅಂತ. ಸರ್ ಗೊತ್ತಾಯ್ತು, ನಮಸ್ತೆ, ಹೇಗಿದ್ದೀರಾ? ಹಲೋ ಗುರುಗಳೇ, ಚಿಕ್ಕಬಳ್ಳಾಪುರದಿಂದ ನವಮೋಹನ್ ಅಂತ. ಸರ್ ಮಾತಾಡಿ. ಹಲೋ, ನಿನ್ನೆ ನೀವು ಬಂದಿರೋ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಳೆ ಬಂದಿದೆ ಗುರುಗಳೇ. ನಮ್ಮ ಚಿಕ್ಕಬಳ್ಳಾಪುರದ ಜನತೆಯಿಂದ, ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾವು ನಿಮ್ಗೆ ಒಂದು ಶುಭಾಶಯಗಳನ್ನು ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ನಿನ್ನೆ ನೀವು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮಹಾಗಣಪತಿಯನ್ನ ನೀವು ಪ್ರಾರ್ಥನೆ ಮಾಡಿ, ಈ ಭಾಗಕ್ಕೆ ನೀವು ನೀರ್ ಆಗ್ಬೇಕು, ನೀರ್ ಬರ್ಬೇಕು ಅಂತ ಹೇಳಿ, ಮಳೆ ಬರ್ಬೇಕು ಈ ಬಾರಿ, ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದೀನಿ ಅಂತ ನೀವು ನಿನ್ನೆ ಎಲ್ಲರಿಗೂ ಸಭಿಕರಲ್ಲಿ ಹೇಳಿದ್ರಿ. ಅದಕ್ಕೆ ನಮ್ಗೆ ಅದೇ ತರನೇ ಮೊಟ್ಟ ಮೊದಲನೇ ಬಾರಿ ತುಂಬಾ ಭಾರಿ ಮಳೆ ಚಿಕ್ಕಬಳ್ಳಾಪುರದಲ್ಲಿ ಬಂದಿದೆ. ಅದರಿಂದ ನಮ್ಗೆ ಸಂತೋಷ ಆಗಿದೆ. ಮಹರ್ಷಿ ಆನಂದ್ ಗುರುಜಿ ಅವರು ಹೇಳಿದಂಗೆ ನಮ್ಗೆ ಮಳೆ ಬಂತಲ್ಲ ಅನ್ನೋ ಒಂದು ಸಂತೋಷದಲ್ಲಿ ನಾವು ಜನಗಳೆಲ್ಲ ಸಂತೋಷ ಪಡ್ತಾ ಇದ್ದೀವಿ ಗುರುಗಳೇ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಕೆರೆ ತುಂಬಬೇಕು. ಹೌದು ಗುರು, ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ನಿಮ್ಮ ಅರ್ಪಣೆ ಮಾಡಿ ನೀವು ಚಿಕ್ಕಬಳ್ಳಾಪುರ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನಮ್ಗೆ ತುಂಬಾ ಸಂತೋಷ ಆಯ್ತು. ನೀವ್ ಹೇಳಿದ ದಿನ ಹಿಂದೆ ಬರುತ್ತೆ ಅಂತ ಹೇಳಿದ್ರು, ಅಂದೇ ಅದಕ್ಕೆ ಅಂದೇ ಬಂದಿದೆ ಗುರುಗಳೇ ಮಳೆ. ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಅದರಲ್ಲೂ ಆತ ಕಾರ್ತಿಕ್ ಮಾಡಿದಂತಹ ಒಂದು ಸೇವೆನೂ ಬಹಳ ಚೆನ್ನಾಗಿದೆ, ಯಾಕೆಂದ್ರೆ ನೀರಿನ ಗುಂಡಿಗಳನ್ನು ಮಾಡಿ. ಹೌದು ಗುರುಗಳು, ಅದೆಲ್ಲ ಬಹಳ ಚೆನ್ನಾಗಿ ಮಾಡಿದಿರಿ, ಒಳ್ಳೇದಾಗ್ಲಿ. ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಸಾಧ್ಯವಾದಷ್ಟು ಅಂತರ್ಜಲವನ್ನು ಹೆಚ್ಚಿಸಬೇಕು. ಅಂತರ್ಜಲವನ್ನು ಹೆಚ್ಚಿಸಬೇಕಾದ್ರೆ ಸಾಧ್ಯವಾದಷ್ಟು ರಾಜಕಾಲುವೆಗಳಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆಲ್ಲೂ ಸಹಿತ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಬೇಕಾದಂತಹ ಜಲ್ಲಿ ಮರಳು ಇದೆಲ್ಲವನ್ನು ಹಾಕಿ ನೀರು ಅಲ್ಲಿ ಇಂಗಿಸಬೇಕು. ಎಲ್ಲ ಸಿಮೆಂಟ್ ಇರತಕ್ಕಂಥದ್ರ ಸಾಧ್ಯವಾದಷ್ಟು ಸಿಮೆಂಟ್ ಹಾಕಿರೋದನ್ನು ಸ್ವಲ್ಪ ತೆರವುಗೊಳಿಸಿ ಒಂದಿಷ್ಟು ಮಳೆ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು, ಅಂತರ್ಜಲವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಇದಕ್ಕೆ ಚಿಕ್ಕಬಳ್ಳಾಪುರದ ಜನತೆ ಸ್ವಲ್ಪ ಮುಂದಾಗಬೇಕಾಗಿದೆ, ಯಾಕೆಂದರೆ ಚಿಕ್ಕಬಳ್ಳಾಪುರ ಒಂದೇ ಅಂತಲ್ಲ, ರಾಜ್ಯದಾದ್ಯಂತ ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕಾದಂಥ ವಿಚಾರ. ಪ್ರತಿಯೊಬ್ಬರು ಮನೆ ಹತ್ರ ಈ ಒಂದು ನೀರಿಂಗುವಿಕೆಯಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗುಂಡಿ ಏನದು ಸರ್ಕಾರ ಹೇಳಿದೆ, ಅದಕ್ಕಿಂತ ಹೆಚ್ಚಿನಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದ ವಿಚಾರ. ನಮ್ಮ ಮನೆ ಮುಂದೆ ಅಚ್ಚುಕಟ್ಟಾಗಿರಲಿ ಅಂತೇಳಿ ನಾವು ಸಿಮೆಂಟ್ ಸಾರಿಸ್ಬಿಟ್ರೆ ಭೂಮಿಯಲ್ಲಿ ನೀರು ಇಳಿಯೋದಲ್ಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಬೋರ್ವೆಲ್ಗೆ ನೀರು ಬರೋದು ಹೇಗೆ? ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಬೋರ್ಗೆ ನೀರು ಬರಬೇಕಾದ್ರೂ ಬಂದಂತಹ ಮಳೆ ನೀರನ್ನು ವೇಸ್ಟ್ ಮಾಡ್ದಿರಾ? ಸಾಧ್ಯವಾದಷ್ಟು ಆ ಮಳೆ ನೀರನ್ನು ನಾವು ಹಿಂಗೆ ಆ ಒಂದು ಭೂಮಿಯಲ್ಲಿ ಬಿಡೋದಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸೋದಕ್ಕೆ ನಾವು ಪ್ಲಾನ್ ಮಾಡಬೇಕು, ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಮತ್ತು ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಹಿತ್ತಲು ಗಿಡ ಮದ್ದಲ್ಲ ಅಂದ್ಕೊಂಡು ನಾವೇನಾದರೂ ನಿರ್ಲಕ್ಷ್ಯತನ ಮಾಡಿದ್ರೆ ಖಂಡಿತ ತಪ್ಪಾಗತ್ತೆ. ಆದಷ್ಟು ಬೇಗ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ನಾಗರಿಕ ಬಂಧುಗಳನ್ನು ಹತ್ತಿರದಲ್ಲಿರ್ತಕ್ಕಂಥ ನಂದಿ ಕ್ಷೇತ್ರಕ್ಕೆ ಹೊರಟು ಯೋಗನಂದೀಶ್ವರ ಭೋಗನಂದೀಶ್ವರನಿಗೆ ವಿಶೇಷವಾದಂಥ ರೀತಿ ಒಂದು ಪರ್ಜನ್ಯ ಜಪ, ಅದರಲ್ಲೂ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಬಹಳ ವಿಶೇಷವಾದಂಥ ಒಳ್ಳೆ ಮನಸ್ಸುಳ್ಳಂಥವರಿದ್ದಾರೆ, ಧಾರ್ಮಿಕಕ್ಕೆ ಒಂದಷ್ಟು ಹೆಚ್ಚು ಹೊತ್ತು ಕೊಡ್ತಿದ್ದಾರೆ, ಅವರನ್ನು ಸಹಿತ ಜೊತೆಯಲ್ಲಿ ಇಟ್ಕೊಂಡು ವೆಂಕಟೇಶ್ವರನ ಮಾತಾಡಿ ಆದಷ್ಟು ಬೇಗ ಶಿವನಿಗೆ ಒಂದಷ್ಟು ವಿಶೇಷವಾದ ಪೂಜಾನುಷ್ಠಾನ ಮಾಡಿ ಇನ್ನೂ ಹೆಚ್ಚು ಮಳೆಯಾಗಲಿ, ರಾಜ್ಯದ ಜನತೆ ನೆಮ್ಮದಿಯಾಗಿರಲಿ. ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ತುಂಬಿ 23 ವರ್ಷಗಳ ಹಿಂದೆ ತುಂಬಿರೋ ಕೆರೆ ಇವತ್ತಿಗೂ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ದೀರಿ ನಿನ್ನೆ, ಆದರೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ, ಆದಷ್ಟು ಬೇಗ ಕೆರೆ ತುಂಬುವಂತಾಗಬೇಕಾದ್ರೆ ನಾವು ಭೋಗನಂದೀಶ್ವರ ಯೋಗನಂದೀಶ್ವರನೇ ಪ್ರಾರ್ಥನೆ ಮಾಡಬೇಕು. ಅಸಾಧ್ಯವದ್ದನ್ನು ಸಾಧನೆ ಮಾಡೋದು ಅಗೋಚರವಾಗಿರೋ ಶಕ್ತಿ, ಶಕ್ತಿ ಬಿಟ್ಟು ಮತ್ತಾವುದೂ ಅಲ್ಲ. ನಾವು ನೀವು ಪ್ರಾರ್ಥನೆ ಮಾಡಿ ರಿಮೋಟ್ ಕಂಟ್ರೋಲ್ ರಿಮೋಟ್ ಇಟ್ಕೊಂಡು ನಾವು ಮಳೆ ಬರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತನ ಒಲಿಸ್ಕೋಬೇಕು, ಆತನ ಪ್ರಾರ್ಥನೆ ಮಾಡಬೇಕು. ಸಾಮೂಹಿಕವಾದಂಥ ಪ್ರಾರ್ಥನೆಯಲ್ಲಿ ಶೀಘ್ರವಾದಂತಹ ಫಲ ಇದೆ. ಒಳ್ಳೇದಾಗಲಿ ನಾವು ಮೋಹನ್, ಚೆನ್ನಾಗಿರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು. ಇಷ್ಟೊತ್ತಂಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?